ಅಲ್ಲ ಮಂತ್ರಿಗಳು ಬರ್ತಾ ಇಲ್ಲ ರೀ, ಮಂತ್ರಿಗಳನ್ನು ಕರೆಸ್ರಂತ ಎಲ್ಲಾರ್ದು ಅಭಿಪ್ರಾಯ ಅದ. ಉತ್ತರ ಕರ್ನಾಟಕ ಒಟ್ಟ ಉತ್ತರ ಕರ್ನಾಟಕ ಹಿಂಗೆ ಇಲ್ಲಿಗ ಒಂದು 10 ನಿಮಿಷ ಮುಂದೆ ಹಾಕ್ರಿ, ಅವ್ರು ಬರ್ತಕ ಔಷ ಮುಂದೆ ಹಾಕಿಬಿಡ್ರಿ, ಒಂದು ಅವ್ರು ಬರ್ತಕ ಮಂತ್ರಿಗಳ ಬರ್ತಕ ಹಾಕ್ರಿ. ಯಾರಿಗೆ 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 ಮಾತಾಡ್ಬೇಕು, ಯಾರು ಮಾತಾಡ್ಬೇಕು, ಯಾರು ಮಾತಾಡ್ಲಿ, ಮಾತಾಡ್ಲಿ, ನಾನು ನಿಮ್ಮವನ್ನ ಇದನ್ನ ಮಾತಾಡ್ಕರ್ಗೆರ ಇದನ್ನೆಲ್ಲ ಇಲಾಖೆ ಅವ್ರಿ. ಮೊದಲನೇ ಬೆಂಚ್ ಇಲ್ಲ, ಎರಡನೇ ಬೆಂಚ್ ಇಲ್ಲ, ಇಡೀ ಅಧ್ಯಕ್ಷರೇ ಇಡೀ ಬೆಂಗಳೂರು ಆಡಳಿತ ಏನ್ಪಾರೆ ಒಬ್ರು ಮಂತ್ರಿಗಳಿಲ್ಲ ಅಧ್ಯಕ್ಷರೇ, ಎಲ್ಲ ಒಳ್ಳೆ ಹಿರಿಯ ಸಂಪ್ರದಾಯ ಒಳ್ಳೆ ಬೆಂಗಳೂರು ಮಂತ್ರಿಗಳಿಲ್ಲ, ಏನೇ ಸಲಹೆ ಕೊಟ್ಟು ಮಂದಾಕ್ರಿ ನನ್ ಜವಾಬ್ದಾರಿ. ಏ ಅದೇ ಅಂತವಣ ಏನ್ ಮಾಡೋದು, ಇಲ್ಲಿ ಬೇರೆ ಹೇಳ್ತಾರೆ ಒಂದು 10 ನಿಮಿಷ ಅಧ್ಯಕ್ಷರೇ ಇವತ್ತೇ ಅರ್ಜೆಂಟ್ ಮಾಡ್ಬಿಡಿ, ಸ್ವಲ್ಪ ಅರ್ಜೆಂಟ್ ಮಾಡಿ ಹೋಗಿ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಧ್ವನಿ ಈಗ ಕ್ಷೀಣಿಸ್ಬಿಡ್ತಲ್ಲ ಸರ್, ನಿಮ್ಮ ಧ್ವನಿ ಇಲ್ಲಿ ಯಾರಿಗೆ ನಿಮ್ಮ ಸಚಿವರು ಸಚಿವರ ಜೊತೆಗೆ ಎಷ್ಟು ಕೋಆರ್ಡಿನೇಷನ್ ಇದೆ ನಮ್ಗೆ ಗೊತ್ತಿಲ್ಲ. ಪರಿಸ್ಥಿತಿ ನೀವು ಕೋಆರ್ಡಿನೇಷನ್ ಮಾಡ್ಕೋತೀರಿ ಅಂದ್ರೆ ಅಲ್ಲ ಇದು ಅಧಿಕಾರಿ ಹಿರಿಯ ಸದಸ್ಯರಿಗೆ ಮನವಿ, ಇಬ್ರು ಸಚಿವರಿದ್ದೀವಿ, ಉತ್ತರ ಕರ್ನಾಟಕ ಸಚಿವರಿದ್ದೀವಿ, ಏನೇ ಸಲಹೆ ಕೊಟ್ಟರು ನಾವು ಕರ್ನಾಟಕವಾಗಿ ಸ್ವೀಕಾರ ಮಾಡಿ ಸಂಬಂಧಪಟ್ಟ ಮನವಿ ಇಲ್ಲ. ಸುನಿಲ್ ಅವರ ಎಲ್ಲಾರು ಹೊರಗೆ ಮೀಟಿಂಗ್ ಮಾಡಿ ಏನ್ ಮಾತಾಡೋದು, ಏನ್ ಮಾತಾಡೋದು, ವಾಡಿಗೆ ಮಾತಾಡೋದು ಆಕೈತೆ ಅಂತ ಕರ್ಸರಿ ಅವ್ರನ್ನ. ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಇದೆ ಅಲ್ರಿ ಅಧ್ಯಕ್ಷರೇ. ಸುನಿಲ್ ಅವರ ಕರ್ನಾಟಕ ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಇದೆ ಅಲ್ಲ, ಈ ತರ ನಡವಳಿಕೆ ಸಭಾಧ್ಯಕ್ಷ ಉತ್ತರ ಕರ್ನಾಟಕ ಚರ್ಚೆ ಮಾಡಬೇಕಾದ್ರೆ ಮೋದಿ ಅವರು ಅಲ್ಲ ನಾವು ಮಂತ್ರಿಗಳು ಮುನಿಯಪ್ಪ ಸಾಹೇಬ್ ಬಂದ್ರು ಇಟ್ಟಿಟ್ಟಕ್ಕಲ್ಲ ಆಗ್ಲೇ ಸಭಾಧ್ಯಕ್ಷ ಅಂದಿದ್ದಾರೆ ಅಲ್ಲ ಅಷ್ಟಕ್ಕೆಲ್ಲ ಎದ್ದು ಗೆಲ್ದಿಟ್ರಿ ಮೇಡಮ್ ಹೇಳಿ. ಮಾನ್ಯ ಅಧ್ಯಕ್ಷರೇ ಈಗ ಸಭಾತ್ಯಾಗ ಮಾಡದೆ ಈಗ ಸಿದ್ದು ಸೌದಿ ಅವರೇ ಒಂದ್ ನಿಮಿಷ ನಾವೀಗ ಮಾತಾಡ್ತಿದ್ದೀರಿ, ನೀ ಮಾತಾಡುವಾಗ ನಿಮ್ಮ ಸದಸ್ಯರು ಸಭಾತ್ಯಾಗ ಮಾಡಿದ್ರೆ ಹೇಗೆ ನೋಡಿ. ಈ ಒಂದು ನೋಡಿ ಇದು ಯಾಕೆಂತ ಹೇಳಿದ್ರೆ ನೀವು ಮಾತಾಡೋಗಳು ಕೂಡ ರಾಜ್ಯಕ್ಕೆ ಪ್ರೇರವಾಗಿ ತಕೊಂಡೋಗಿ ನೀವು ಮಾತಾಡುವಾಗ ನಿಮ್ಮ ಸದಸ್ಯ ಸಭಾತ್ಯಾಗ ಮಾಡದಂತ ಹೇಳಿದಲ್ಲಿ ಅದು ಉಂಟಾ? ಆಯ್ತು, ನೀವು ನಿಮ್ಮ ಭಾಷೆ ಒಂದು ಪ್ರಾರಂಭ ಮಾಡಬಾರ್ದಿತ್ತು, ಅದನ್ನ ಸ್ಟಾಪ್ ಮಾಡಬೇಕಿತ್ತು. ಅಧಿಕಾರಿಗಳು ಎಷ್ಟು ಸಾವಿತೀವಿ ಉತ್ತರ ಕೊಡ್ತೇವೆ. ನಾನು ನಿಮ್ಮ ಹತ್ರ ನೀವು ಪ್ರಾರಂಭ ಮಾಡುವಾಗಲೂ ಕೂಡ ಮಾತಾಡಿದ್ದೀನಿ. ಆವಾಗ ನಾನು ನಿಮ್ಮ ಹತ್ರ ಕೇಳಿದೆ, ನೀವು ಪ್ರಾರಂಭ ಮಾಡೋದು ಕೂಡ ಒಬ್ರು ಮಂತ್ರಿ ಇಬ್ರು ಮಂತ್ರಿ ಇದ್ರು. ಆವಾಗ ನಾನು ನಿಮ್ಮ ಹತ್ರ ಕೇಳಿದೇನು, ಈಗ ಬಿ ಆರ್ ಪಾಟೀಲ್ ಮಾತಾಡಿ ಬೇರೆ ಮಂತ್ರಿಗಳು ಬಂದ ನಂತರ ನೀವು ಮಾತಾಡಂತ ನಾವು ಹೇಳಿದೆವು. ಬೇಡ ಬೇಡ, ನಾನೇ ಮಾತಾಡದಂತ ತಾವೇ ಇವತ್ತು ಪ್ರಾರಂಭ ಮಾಡಿದಿರಿ. ನೀ ಮಾತಾಡೋ ಸಂದರ್ಭದಲ್ಲಿ ನಿಮ್ಮ ಪಕ್ಷದ ಪ್ರತಿಭಟನೆ ಮಾಡುದಂತ ಹೇಳಿದ್ರೆ ಇದು ರಾಜ್ಯಕ್ಕೆ ಪ್ರೇರಿತ ಅಲ್ಲದೆ ಬೇರೆ ಯಾವುದು ಕೂಡ ಅಲ್ಲ. ಪ್ರತಿ ಒಂದರಲ್ಲಿ ಕೂಡ ನೀವು ರಾಜ್ಯಕ್ಕೆ ನಾನು ಎಲ್ಲ ನಮ್ಮ ಬಿಜೆಪಿ ಸ್ನೇಹಿತರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಬನ್ನಿ ಚರ್ಚೆ ಮಾಡಕ್ ತಯಾರಿದೀವಿ. ಅವ್ರು ಕೊಟ್ಟಿರೋ ಸಲಹೆ ನಾವು ಸ್ವೀಕಾರ ಮಾಡ್ಬಿಟ್ಟು ನಾನು ಮಾತಾಡಿಲ್ಲ ಅಧ್ಯಕ್ಷರೇ. ಹೀಗೆ ಅವರು ಸಭಾತ್ಯಾಗ ಮಾಡೋದ್ರಿಂದ ಏನ್ ಮೆಸೇಜ್ ಹೋಗ್ತಾ ಇದೆ? ಇವ್ರ ಆದ್ಯತೆ ಏನು? ಪ್ರಿಥ್ವಿ ಸಿಂಗ್ ಇವ್ರ ಆದ್ಯತೆ